ಏನು ಮೊನ್ನೆ ಮೈಸೂರಿನಲ್ಲಿ ಹಂಸಲೇಖಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ದಲಿತರ ಮನೆಗೆ ಬಲಿತರು ಬರದಲ್ಲ ಬಲಿತರ ಮನೆಗೆ ದಲಿತರನ್ನ ಕರೆದು ಉಪಚರಿಸಬೇಕು ಅದು ನಿಜವಾದಂತ ಒಂದು ಸೇವೆ ಅಂತಕಂತ ಮಾತನ್ನ ಆಡಿದ್ರು ಮತ್ತೆ ಈ ದೇಶದಲ್ಲಿ ಭಗವದ್ಗೀತೆ ಯಾರಿಗೆ ಒಳ್ಳೆದು ಮಾಡಿದೀವಿ ಏನೋ ಗೊತ್ತಿಲ್ಲ ಆದರೆ ಬಡವರ ಗೀತೆಯಾಗಿರತಕ್ಕಂತ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಒಳ್ಳೆದನ್ನ ಮಾಡಿದೆ ಎಲ್ಲರಿಗೂ ಕೂಡ ಸಮಾನತೆ ಸಿಕ್ಕಿದೆ ಅಂತಕಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಕೆಲವು ಜಾತಿವಾದಿಗಳು ಈ ಜಾಲತಾಣಗಳಲ್ಲಿ ಟ್ರೋಲ್ ಮೂಲಕ ಹಂಸಲೇಖಾರ್ ಅವರು ಮಾತಾಡಿರೋದು ಸರಿಯಿಲ್ಲ ಅವರು ತಕ್ಷಣವೇ ಕ್ಷಮೆಯನ್ನ ಕೇಳಬೇಕು ಅಂತಕಂತ ಒತ್ತಾಯವನ್ನ ಮಾಡಿದರು ನೋಡಿ ಈ ದೇಶದಲ್ಲಿ ಇರತಕ್ಕಂತ 3% ಇರತಕ್ಕಂತ ಮನುವಾದಿಗಳು ಜಾಲತಾಣಗಳಲ್ಲಿಯೇ ಅವರಿಗೆ ಕ್ಷಮೆಯನ್ನ ಕೇಳೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಂಡ್ರು ಆದರೆ 85% ಇರತಕ್ಕಂತ ಜನ ಇದರಲ್ಲಿ ಪ್ರತಿಭಟಿಸದರಲ್ಲಿ ಸೋತಿದ್ದಾರೆ ಅಂತಕಂತದ್ದು ಕೂಡ ನಾವು ಒಪ್ಪಿಕೊಬೇಕಾಗುತ್ತೆ ಯಾರು ದಲಿತರ ಪರವಾಗಿ ಧ್ವನಿಯನ್ನ ಎತ್ತತಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವರೆಲ್ಲರ ಧ್ವನಿಗಳನ್ನು ಅಡಗಿಸತಕ್ಕಂತಹ ಕೆಲಸ ಈ 3% ಜನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸತ್ಯ ಹೀಗಾಗಿ ಹಿಂದೆ ನಮಗೆ ಬಸವಣ್ಣ ಇರ್ಬೋದು ಬುದ್ಧ ಇರ್ಬೋದು ಇವರೆಲ್ಲರೂ ಕೂಡ ಇತ್ತೀಚೆಗೆ ಗೌರಿಯವರು ಇರ್ಬೋದು ಪನ್ಸಾರೆ ಇರ್ಬೋದು ಕಲಬುರ್ಗಿಯವರು ಇರ್ಬೋದು ಇವರೆಲ್ಲರೂ ಕೂಡ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಏನಾದ್ರು ಧ್ವನಿಯನ್ನು ಎತ್ತಿದರೆ ಅವರು ಧ್ವನಿಯನ್ನು ಅಡಗಿಸ್ತಕ್ಕಂತಹ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ದಲಿತರ ಪರವಾಗಿ ದಲಿತರು ಎಷ್ಟೇ ವಿರೋಧ ಮಾಡಲಿ 3% ಜನರ ವಿರುದ್ಧ ಆದರೆ ಅವರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ದಲಿತರ ಪರವಾಗಿ ಬೇರೆ ಬೇರೆ ಸಮುದಾಯದ ವ್ಯಕ್ತಿಗಳು ಯಾರಾದರೂ ಮಾತಾಡಿದರೆ ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಈ ದೇಶ ಮತ್ತು ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಹಂಸಲೇಖಾರ್ ಅವರು ಹೇಳಿದರು ಈ ದೇಶದಲ್ಲಿ ಡೆಮಾಕ್ರಸಿ ಅಳಿತಾ ಇದೆ ಧರ್ಮಾಕ್ರಸಿ ಬರ್ತಾ ಇದೆ ಅಂತೇಳಿ ಸೊ ಧರ್ಮಾಕ್ರಸಿ ಈ ದೇಶದಲ್ಲಿ ಬಂದರೆ ಮತ್ತೆ ನಾವು ಮೂಲಕ್ಕೆ ಹೋಗಬೇಕಾಗುತ್ತೆ ಭಗವದ್ಗೀತೆ ಏನಿದೆ ಅಲ್ಲ ಆ ಕಾಲಕ್ಕೆ ನಾವು ಹೋಗಬೇಕಾಗುತ್ತೆ ಹಾಗಾಗಿ ಇವತ್ತು ನಾವು ಸಂವಿಧಾನವನ್ನು ಕಾಪಾಡಬೇಕಾಗಿದೆ ಸಂವಿಧಾನವನ್ನು ಕಾಪಾಡೋದ್ರ ಮೂಲಕ ನಾವು ಎಚ್ಚರದ ಹೆಜ್ಜೆಗಳನ್ನು ಇಡಬೇಕಾಗಿದೆ ಇವತ್ತು ಇಲ್ಲದೆ ಹೋದರೆ ತುಂಬ ಆತಂಕದ ದಿನಗಳನ್ನು ನಾವು ಎದುರಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ದಲಿತ ಕಾರಣಕ್ಕೆ ಅವರಿಗೆ ಹೆಣ್ಣು ಗಂಡು ಅಂತ ಇವತ್ತು ನಾವು ಕೂಡ ಪ್ರತಾಪ ಸಿಂಹಗೆ ಹೇಳ್ಬೋದು ನೀನೇನು ಮನುಷ್ಯನೋ ಮೃಗನೋ ಅಂತೇಳಿ ಯಾಕಂದ್ರೆ ಸಿಂಹ ಅಂತ ಅವ್ರ ಜೊತೆಗಿದೆ ಹೆಸರಿನ ಜೊತೆಗೆ ಹಾಗಾದರೆ ನೀನು ಮನುಷ್ಯನೋ ಅಥವಾ ಮೃಗನೋ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಏನು ಹಂಸಲೇಖಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಸಮರ್ಥಿಸುತ್ತೆ ಮತ್ತು ಹಂಸಲೇಖಾರ್ ಅವರ ಪರವಾಗಿ ಕೆಲಸವನ್ನು ಮಾಡುತ್ತೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅವರು ಯಾವುದೇ ಕಾರಣಕ್ಕೂ ಧೃತಿಗೆಡುವಂತಹ ಭಯ ಬೀಳುವಂತಹ ಒಂದು ಸಂದರ್ಭ ಅವ್ರಿಗೆ ಒದಗಿ ಬರೋದಿಲ್ಲ ಅವರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಅಂತಕ್ಕಂಥ ಮಾತನ್ನು ನಾನು ಮಾಧ್ಯಮದ ಮೂಲಕ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ